ಸರ್ ನಮಸ್ತೆ, ನಾನು ಕೇರಳ ತಂತ್ರಜ್ಞಾನ ಪ್ರೈವೇಟ್ ಲಿಮಿಟೆಡಿಂದ ಬಂದಿದ್ದೀನಿ. ಗಣೇಶ್ ಅಂತ ಹೇಳಿ ನನ್ನ ಹೆಸರು. ಇಲ್ಲಿ ನಮ್ಮ ಹತ್ರ ರೈತರು ಇದ್ದಾರೆ ಅಗಸನಕಟ್ಟೆಯಲ್ಲಿ. ಸರ್ ಹೆಸರು? ಬಸವರಾಜಪ್ಪ. ಬಸವರಾಜಪ್ಪ ಅಗಸನಕಟ್ಟೆ. ಅಗಸನಕಟ್ಟೆ ಈಗ ಕೇರಳ ತಂತ್ರಜ್ಞಾನದ ಎಷ್ಟು ಸರಿ ಯೂಸ್ ಮಾಡಿದ್ದೀರಾ? ನಾವೀಗ 2 ಸಲ ಯೂಸ್ ಮಾಡೋದು. 2 ಸಲ? 3 ತಿಂಗಳಿಗೊಮ್ಮೆ 2 ಸಲ. ನೆಕ್ಸ್ಟ್ ಡೋಸು ಯಾವಾಗ ಕೊಡ್ಬೇಕಂತ ಇದ್ದೀರಾ? ಅದೇ ಇನ್ನು 3 ತಿಂಗಳು ಕೊಡ್ಬೇಕಂತ ಇತ್ತು. ಈ ಕೊರೋನಾ ಬಂದ್ರದ್ರಿಂದ ಕೊಡ್ತಾ ಇಲ್ಲ ಸರ್, ಸ್ವಲ್ಪ ಲೇಟ್ ಆಗಿದೆ ಸರ್. ಈ ನೆಕ್ಸ್ಟ್ ಬಂದು ಕೊಡ್ತಾರೆ. ಅನುಕೂಲ ನಿಮಗೆ ಅದು ಹಾಕಿದ್ರಿಂದ ನಿಮ್ಗೆ ಏನೇನು ಅನುಕೂಲ ಆಗಿದೆ? ನಮಗೆ ಅಷ್ಟು ವಡಿ ಕಡಿಮೆ ಆಗಿದೆ. ಓಕೆ. ಆಮೇಲೆ ಹಳ್ಳು ಉದ್ರೋ ನಿಂತಿದೆ ಒಂದು ಸ್ವಲ್ಪ ಮಟ್ಟಿಗೆ ಆಗ್ತೈತೆ. ಒಂದೇ ಪಟ್ಟಿಗೆ ಕಂಟ್ರೋಲ್ ಆಗಲ್ಲ ಯಾವುದಾದ್ರೂ. ಅಷ್ಟು ಬಿಟ್ಟರೆ ಇನ್ನೇನು ನಮಗೆ ಫಸಲು ಒಂದು ಸ್ವಲ್ಪ ಚೆನ್ನಾಗಿ ನಿಂತೈತೆ ಅಂತ ಅನ್ನಿಸ್ತದೆ. ಸ್ವಲ್ಪ ಚೆನ್ನಾಗಿ ಹಳ್ಳಿ ಡ್ರಾಪ್ ಏನು ಆಗ್ತಾ ಇಲ್ಲ ನಿಮಗೆ? ಇಲ್ಲ, ಹೆಚ್ಚಿಗೆ ಡ್ರಾಪ್. ಇವತ್ತು ಹೊಲ ಹೊಡೆಯೋದು ಈಗ ನಾವು ನಿಂದಿಸಿದ ಮೇಲೆ ಈಗ ಇಲ್ಲ, ಹೊಲ ಏನು ಹೊಡೆದಿಲ್ಲ ಸರ್. ಹೊಲ ಏನು ಹೊಡೆದಿಲ್ಲ ಸರ್. ಕರಾನ್ ತಂತ್ರಜ್ಞಾನದಿಂದ ಬರೀ ಮೆಡಿಸನ್ ಸಿಕ್ಕಿದೆ, ಬೇರೆ ಏನಾರ ಮಾಹಿತಿ ಸಿಕ್ಕಿದೆ ನಿಮಗೆ? ಚೆನ್ನಾಗಿ ಸಿಕ್ಕತ್ತೆ. ಅವ್ರು ಯಾರ ಬಂದಿದ್ರು ಅವತ್ತು ಹೋಗಿದ್ವಿ ನಿಮ್ಮ ಸಚಿನ್ ಸರ್ ಅಂತ, ಅವತ್ತು ಬಂದು ಚೆನ್ನಾಗಿ ಮಾತಾಡಿದ್ರು. ಅವ್ರು ಇವ್ರು ನಮ್ಮ ಲೀಡರ್ ಬಸವರಾಜ್ ಅವ್ರು ಬರ್ತಾರೆ, ಅವ್ರು ಏನಾರು ಹೇಳ್ತಾರೆ? ಹೇಳ್ತಾರೆ ಸರ್. ಅವ್ರು ಈ ಥರ ಮಾಡಕ್ಕಪ್ಪ ನೀನು, ಈ ಥರ ಔಷಧಿ ಹೊಡಿಯೋದು ಬೇಡ, ಗೊಬ್ಬರ ಈ ಥರ ನಮ್ಮದು ಇದನ್ನು ಹಾಕು, ಚೆನ್ನಾಗಿ ಬರ್ತಿದೆ ನೀನು ಕೆಲಸ, ಆದಷ್ಟು ಹುಲ್ಲುಲ್ದ ಕಡಿಮೆ ಮಾಡಿ ಹೇಳಿಲ್ಲ ಅಂದರೆ ನೀವು ನಿನಗೆ ಯಾವ್ದು ಅನ್ನಿಸತ್ತ ಅದನ್ನ ಹಾಕಪ್ಪ ಅಂದ್ರೆ ನಾವು ಏನು ಅವಾಗ ಏನಾಗ್ತಿದ್ವಿ ಅಂದರೆ ಪಟಾಸ್ ಹಾಕ್ತಿದ್ವಿ, ಆಮೇಲೆ ಬೋರ್ ಅನ್ನೋ ಜಿಂಕ ಇಷ್ಟು ಬಿಟ್ಟು ನೀನು ಬೇರೆ. ಏನು ಬಲವಂತ ಯಾರು ಬಲವಂತಂದ ಏನಿಲ್ಲ? ಇಲ್ಲ ಇಲ್ಲ ಸರ್. ಹಾಂ, ಅವ್ರ ತೃಪ್ತಿ ಇದೆ. ಒಂದೇ ಸ್ವಲ್ಪ ಯಾರು ಮಕ್ಕಳು ದೊಡ್ಡವರಾಗಲ್ಲ, ನಿಧಾನಕ್ಕೆ ಹಾಕರೆ ಅಷ್ಟಂತ ಹೇಳ್ತಾನೆ. ಓಕೆ.